ಅಂತ ಗೊತ್ತಾಗಿ ಒಂದು ವಾರ ಆದ್ಮೇಲೆ ಆಸ್ಪತ್ರೆಗೆ ಹೋಗಿದ್ದು ಗಂಡ ನಮ್ಮಲೇ ಇಲ್ಲ ಹೀಗಂದಿದ್ದಾರೆ ನೇಹಾ ಗೌಡ ಪ್ರೆಗ್ನೆನ್ಸಿ ವಿಚಾರವನ್ನ ಗಂಡ ಚಂದನ್ಗೆ ನೇಹಾ ರಿವೀಲ್ ಮಾಡಿದ್ದು ಹೇಗೆ ಬಸರಿ ಬಯಕೆಗಳು ಏನು ಬನ್ನಿ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ನೇಹಾ ಗೌಡ ಮದುವೆಯಾಗಿ ಆರು ವರ್ಷಗಳ ನಂತರ ತಾಯಿಯಾಗ್ತಾ ಇರುವಂಥ ವಿಚಾರವನ್ನು ತುಂಬಾ ಸ್ಪೆಷಲ್ ಫೋಟೋ ಶೂಟ್ ಮೂಲಕ ರಿವೀಲ್ ಮಾಡಿಬಿಟ್ರು ಬ್ಯಾಂಕಾಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಚಂದನ್ ಅಲ್ಲಿನ ಕೆಲಸಕ್ಕೆ ರಿಸೈನ್ ಮಾಡಿ ಇದೀಗ ಅಂತರಪಟ ಧಾರಾವಾಹಿಯಲ್ಲಿ ನಾಯಕನಾಗಿ ಮಿಂಚ್ತಾ ಇದ್ದಾರೆ ಈ ಸೆಲೆಬ್ರಿಟಿ ಕಪಲ್ ಗುಡ್ ನ್ಯೂಸ್ ಕೊಟ್ಟ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇನ್ನು ಹೇಗಿದೆ ಪ್ರೆಗ್ನೆನ್ಸಿ ಜರ್ನಿ ಮತ್ತು ಬಯಕೆಗಳು ಏನು ಅಂತ ನೇಹಾ ಗೌಡ ಹಂಚಿಕೊಂಡಿದ್ದಾರೆ ಬಯಕೆಗಳ ಬಗ್ಗೆ ನಾನು ಕೇಳಿದ್ದೀನಿ ಆದ್ರೆ ನನಗೆ ಯಾವುದೇ ರೀತಿಯಲ್ಲಿ ಬಯಕೆ ಆಗಿಲ್ಲ ಆದ್ರೆ ಮನೆ ಊಟವನ್ನ ಚೆನ್ನಾಗಿ ತಿಂತೀನಿ ಸ್ವೀಟ್ ಒಂದು ಇಷ್ಟ ಆಗ್ತಾ ಇಲ್ಲ ಏನನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಇಲ್ಲ ಏನೇ ಬೇಕಿದ್ರು ಮನೆಯಲ್ಲೇ ಮಾಡ್ಕೊಡ್ತಾರೆ ಬಯಕೆ ಇದೆ ಅನುಬಂಧ ಅವಾರ್ಡ್ ನಂತರ ಅವನಿಗೆ ರಜೆ ಕೊಟ್ರೆ ನನಗೆ ಅದೇ ಖುಷಿ ಮದುವೆಯಾಗಿ ಆರು ವರ್ಷ ಆದ್ಮೇಲೆ ನಾವು ಮಗು ಮಾಡ್ಕೊಂಡಿರೋದು ಇದು ನಾವು ಮಾಡಿರುವ ಪ್ಲಾನ್ ಯಾಕಂದ್ರೆ ನಮಗೆ ಕೆಲಸದ ಕಮಿಟ್ಮೆಂಟ್ ಇತ್ತು ಇದು ಮೊದಲ ಮಗು ಆಗಿರುವ ಕಾರಣ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ನನ್ನ ಗಂಡನ ಮನೆ ಕಡೆ ನಾನು ಕೊನೆಯ ಸೊಸೆ ಆಗಿರುವ ಕಾರಣ ಈಗಾಗಲೇ ಮೂರು ಮಕ್ಕಳಿಗೆ ನಾನು ಚಿಕ್ಕಮ್ಮ ಆಗಿದ್ದೀನಿ ಅದರಲ್ಲಿ ಮೊದಲ ವಾರ್ಗಿತಿ ಮಗಳು ಖುಷಿ ಸುದ್ದಿಯನ್ನ ಕೇಳಿ ಕಣ್ಣೀರಿಟ್ಲು ಎಂದು ಖಾಸಗಿ ಟಿವಿ ಸಂದರ್ಶನದಲ್ಲಿ ನೇಹಾಗೌಡ ಮಾತನಾಡಿದ್ದಾರೆ ನಾನು ಪ್ರೆಗ್ನೆಂಟ್ ಅನ್ನೋ ಸಣ್ಣ ಅನುಮಾನ ಶುರುವಾಯಿತು ತಕ್ಷಣವೇ ಮನೆಯಲ್ಲಿ ಟೆಸ್ಟ್ ಮಾಡಿಸಿದೆ ಪಾಸಿಟಿವ್ ಬಂದ ತಕ್ಷಣ ಚಂದನ್ಗೆ ಹೇಳಿದೆ ನಾನು ಪ್ರೆಗ್ನೆಂಟ್ ಅಂತ ಅನಿಸುತ್ತೆ ಪುಟ್ಟ ಅಂತ ಹೇಳಿದಾಗ ಹೌದಾ ಪಕ್ಕಾನ ಎಂದು ಎರಡು ಮೂರು ಸಲ ಕೇಳಿದರು ಯಾಕಂದರೆ ನಾನು ಡಾಕ್ಟರ್ ಬಳಿ ಹೋಗಿರಲಿಲ್ಲ ಒಂದು ವಾರ ಶೂಟಿಂಗ್ ಮುಗಿಸ್ಕೊಂಡು ನಾನು ಡಾಕ್ಟರ್ ಬಳಿ ಹೋದೆ ಎರಡು ಮೂರು ದಿನ ಆದ್ಮೇಲೆ ಚಂದನ್ ಕಣ್ಣಲ್ಲಿ ನೀರು ನೋಡಿ ಸಮಯ ತೆಗೆದುಕೊಂಡು ರಿಯಾಲಿಟಿ ಗೊತ್ತಾಗಿದೆ ಮಗು ಬಂದ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ನಾನು ಪ್ಲಾನ್ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿರುವ ಕಾರಣ ಏನೇ ಇದ್ದರೂ ಗಟ್ಟಿಯಾಗಿ ಎದುರಿಸ್ಬೇಕು ಹಾಗೇನೆ ಎಂಜಾಯ್ ಮಾಡಬೇಕು ಎಂದು ನಾನು ನಿರ್ಧಾರ ಮಾಡಿದ್ದೆ ಅಂತಾರೆ ನೇಹಾ ಗೌಡ ಅಂತೂ ನೇಹಾ ಗೌಡ ತಾಯ್ತನದ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಇದೀಗ ಅವರಿಗೆ ಗಂಡು ಮಗು ಆಗಿದ್ದು ಪತಿ ಚಂದನ್ ಕೂಡ ತುಂಬಾ ಸಂತೋಷದಿಂದ ಇದ್ದಾರೆ ಹಾಗೂ ಅವರ ಅಭಿಮಾನಿಗಳು ಕೂಡ ತುಂಬಾ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ಅವರಿಗೆ ಹಾಗೂ ಅವರ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಕಂಗ್ರಾಚ್ಯುಲೇಷನ್ಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ